trabalho do povo. ನಮಸ್ಕಾರ ನ್ಯೂಸ್ ಎಟ್ ಲೆವೆನ್ ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಪಂಚಮಸಾಲಿ ಶಾಸಕರನ್ನ ಮಂತ್ರಿ ಮಾಡಲೇಬೇಕು, ಮುರುಗೇಶ್ ನಿರಾಣಿಗೆ ಮಂತ್ರಿಗಿರಿ ಕೊಡಬೇಕು, ಮತ್ತೆ ಸಿಎಂ ಮೇಲೆ ವಚನಾನಂದ ಶ್ರೀಗಳು ಒತ್ತಡ ಹಾಕಿದ್ದಾರೆ. ಈ ರೀತಿ ಒತ್ತಡ ಹಾಕೋದು ಸರಿ, ನಮ್ಮೊನ್ನೆ ಅಷ್ಟೇ ಈ ಘಟನೆ ನಡೆದಿರ್ತಕ್ಕಂಥದ್ದು. ವಚನಾನಂದ ಸ್ವಾಮಿಗಳು ಒತ್ತಡ ಹಾಕ್ತಾ ಇದ್ದಂಥ ಸಂದರ್ಭದಲ್ಲಿ ವೇದಿಕೆಯಿಂದ ಸಿಡಿಮಿಡಿಗೊಂಡು ಮುಖ್ಯಮಂತ್ರಿಗಳು ಎದ್ದಿದ್ರು. ಈಗ ಮತ್ತೆ ಸಿಎಂ ಮೇಲೆ ವಚನಾನಂದ ಶ್ರೀಗಳು ಒತ್ತಡ ಹಾಕ್ತಾ ಇದ್ದಾರೆ. ಪಂಚಮಸಾಲಿ ನಾಯಕರುಗಳಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು, ಮುರುಗೇಶ್ ನಿರಾಣಿಗೆ ಮಂತ್ರಿ ಸ್ಥಾನ ಕೊಡಬೇಕು, ವಚನಾನಂದ ಶ್ರೀ ಒತ್ತಡ. ಸಹಜದಲ್ವಾ, ಅವ್ರಿಗೆ ಅವ್ರದೇ ಅಂತ ಒತ್ತಡ ಇರ್ತದೆ, ಆ ಒತ್ತಡದ ಮಧ್ಯದಲ್ಲೇ ಆ ಥರ ಇರ್ತದೆ, ಅವ್ರ ಪರಿಸ್ಥಿತಿ ಹಾಗಿರ್ತದೆ. ಬಟ್ ನಮ್ಮ ಸಮಾಜದ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕಲ್ಲ, ನಮ್ಮ ಸಮಾಜದ ನ್ಯಾಯವನ್ನು ನಾವು ಕೇಳಬೇಕಲ್ವ. ಒಂದು ಪೀಠದ ಜಗದ್ಗಳಾದ ಮೇಲೆ ಈ ಸಮಾಜದ ನ್ಯಾಯಕ್ಕಾಗಿ ನಾವು ಆ ಮಾತುಗಳನ್ನ ಆಡಬೇಕಾಗತ್ತೆ. ಸಲಹೆ ಕೊಡಿ, ಬೆದರಿಸಿಲ್ಲ ನಾವು, ನಮ್ಮ ಹಕ್ಕು ಕೇಳಿದ್ದೇವೆ. ಅವ್ರಿಗೆ ಆಗಿರ್ಬೋದು, ಬಟ್ ನಮ್ಮ ಹಕ್ಕು ಇದೆ ಅಲ್ವಾ. ಮತ್ತೆ ಆಮೇಲೆ ಕೊನೆ ಹೇಳಿದ್ರಲ್ಲ, ಅವರು ನಾನು ಮಾಡ್ತೇನೆ ಅಂತ ಹೇಳಿದ್ರಲ್ವ. ಏನಿಲ್ಲ, ಅವ್ರು ಕುತ್ಕೊಂಡು ನಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಸ್ವಾಮೀಜಿ. ಇವರು ಯಡಿಯೂರಪ್ಪನವರು ಖಂಡಿತ ಕುತ್ಕೊಂಡು ನಾವು ಡಿಸ್ಕಷನ್ ಮಾಡ್ತೇವೆ. ನಮ್ಮ ಸಮುದಾಯದ ಕೇಳ್ತಾ ಇದ್ದಾರೆ, ಅದಕ್ಕಾಗಿ ನಾವು ಸಮುದಾಯದ ಒಂದು ಧ್ವನಿಯಾಗಿ ನೀವು ಮೂರು ಜನ ಮಾಡಿ ಅಂತ ಕೇಳ್ತಾರೆ. ಕಾರಣ ಅಂತಂದ್ರೆ, ಮುರುಗೇಶ್ ನಿರಾಣಿ ಇವರು ನಮ್ಮ ಸಮಾಜಕ್ಕೆ ತುಂಬಾ ಸವಕೊಂಡಿದ್ದಾರೆ. ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಪೀಠ ಆದಾಯದಿಂದ ಮಾಜಿ ಸಚಿವರಾಗಿ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಸಮಾಜ ಬಂದಾಗ ಸಮಾಜಕ್ಕೆ ಹಗಲು ರಾತ್ರಿ ದುಡಿತಾ ಇದ್ದಾರೆ. ದುಡಿದವರಿಗೆ ನಾವು ಗೌರವ ಕೊಡೋದು ನಮ್ಮ ಧರ್ಮ ಅಲ್ವಾ, ದುಡಿದವರಿಗೆ ಆಶೀರ್ವಾದ ನಮ್ಮ ಧರ್ಮ ಅಲ್ವಾ, ಅದಕ್ಕಾಗಿ ನಾವು ಮಾಡಿದ್ದೀವಿ. ನಿನ್ನೆ ಘಟನೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ, ಶೀಘ್ರದಲ್ಲೇ ಸಂಪುಟ ವಿಸ್ತರಣೆ ಮಾಡ್ತೇವೆ ಅಂತ ಶಿಕಾರಿಪುರದಲ್ಲಿ ಸಿಎಂ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಶ್ನೆ ಉದ್ಭವ ಆಗುತ್ತೆ, ಈ ರೀತಿ ಸಮುದಾಯದ ಹೆಸರಲ್ಲಿ ಬೆದರಿಕೆ ಹಾಕೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಎಲ್ರಿಗೂ ಕೂಡ. ಆ ಸಮುದಾಯದವ್ರು ಮಾತ್ರ ಓಟ್ ಹಾಕಿದ್ರ ಹಾಗಾದ್ರೆ ಗೆದ್ದವರಿಗೆ ಬೇರೆಯವರು ಓಟ್ ಹಾಕಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಚರ್ಚೆ ಅದೇನೇ ಇದ್ರು ಕೂಡ ಸಿಎಂ ಯಡಿಯೂರಪ್ಪ ಇದಕ್ಕೆ ರಿಯಾಕ್ಟ್ ಮಾಡಿಲ್ಲ, ಸಂಪುಟ ವಿಸ್ತರಣೆ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್, ಈಗ ಪಂಚಮಸಾಲಿ ಅವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಪ್ರಸ್ತಾವನೆ ಇದೆಯಲ್ಲ ಸರ್, ನನ್ನ ಬಗ್ಗೆ ಯಾವುದು ಚರ್ಚೆ ಮಾಡೋಕೆ ಇಷ್ಟ. ಯಡಿಯೂರಪ್ಪ ರಾಜೀನಾಮೆ ಸರ್, ನಿನ್ನೆ ಸರ್ ಯಡಿಯೂರಪ್ಪ ಎಚ್ಚರಿಕೆ, ರಾಜಕೀಯದಲ್ಲಿ ಎಚ್ಚರಿಕೆಯನ್ನು ಮಾತಾಡಿದ್ರು, ನಿನ್ನೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ವಿಚಾರ ಮಾತಾಡಿದ್ರೆ ನಿನ್ನೆ ಎಚ್ಚರಿಕೆ. ಸರ್, ಈಗ ಪಂಚಮಸಾಲಿ ಅವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಪ್ರಸ್ತಾವನೆ ಇದೆಯಲ್ಲ ಸರ್, ನನ್ನ ಬಗ್ಗೆ ಯಾವುದು ಚರ್ಚೆ ಮಾಡೋಕೆ ಇಷ್ಟ. ಯಡಿಯೂರಪ್ಪ ರಾಜೀನಾಮೆ ಸರ್, ನಿನ್ನೆ ಸರ್ ಯಡಿಯೂರಪ್ಪ ಎಚ್ಚರಿಕೆ, ರಾಜಕೀಯದಲ್ಲಿ ಎಚ್ಚರಿಕೆಯನ್ನು ಮಾತಾಡಿದ್ರು, ನಿನ್ನೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ವಿಚಾರ ಮಾತಾಡಿದ್ರೆ ನಿನ್ನೆ